कण्णे काणुत्तिल्लवल्लम्मा कण्णे काणुत्तिल्ल अय्यो देवरे ಏನು ಮಾಡಲಿ ಏನು ಮಾಡಲಿ ಅದು ಸತೀಶ ಯಾಕ್ರಿ ಏನಾಯ್ತು ಗಂಗಾ ಮಹೋತ್ಸವಾಯ್ತು ಗಂಗಾ ಮೋಸವಾಯ್ತು ನನಗೆ ಕಣ್ಣೇ ಕಾಣ್ತಾ ಇಲ್ಲ ಗಂಗಾ ಕಣ್ಣೇ ಕಾಣ್ತಾ ಇಲ್ಲ ಅಯ್ಯೋ ದೇವ್ರಿ ಏನ್ ಹೇಳ್ತಾ ಇದ್ದೀರಾ ನೀವು ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವೇ ಗಂಗಾ ದಾರಿಯಲ್ಲಿ ಬರುವಾಗ ದ್ರವದ ರೂಪದ ಸ್ಪ್ರೇ ಆದಂತಾಯ್ತು ಏನೆಂದು ಮುಖ ಒರೆಸಿಕೊಂಡೆ ಅಟ್ರಲ್ಲಿ ನನ್ನ ಕಣ್ಣು ಮಂಜಾಗಿ ಕಣ್ಣೇ ಕಾಣ್ತಾ ಇಲ್ಲ ಗಂಗಾ ಕಣ್ಣೇ ಕಾಣ್ತಾ ಇಲ್ಲ ಕಣ್ಣು ಕಳೆದುಕೊಂಡು ಹೇಗಪ್ಪ ಜೀವನ ಮಾಡ್ಲಿ ಅಯ್ಯೋ ದೇವ್ರೆ ಜಗನ್ಮಾತೆ ಯಾಕಮ್ಮ ಪರೀಕ್ಷೆ ಮೇಲೆ ಪರೀಕ್ಷೆ ಕೊಟ್ಟು ನಮಗೆ ಕಷ್ಟದ ಸರಮಾಲೆಯನ್ನೇ ಹಾಕುತ್ತಿರುವೆ ನಮ್ಮಂತ ಬಡವರನ್ನ ಕಣ್ಬಿಟ್ಟು ನೋಡಮ್ಮ ಕಣ್ಬಿಟ್ಟು ನೋಡು ರೀ ಸಮಾಧಾನ ಮಾಡ್ಕೊಡ್ರಿ ಸಮಾಧಾನ ಮಾಡ್ಕೊಳ್ಳಿ ರೀ ಆಸ್ಪತ್ರೆಗೆ ಹೋಗೋಣ ಬನ್ನಿ ನಿಂತ ಕತ್ತಲಲ್ಲಿ ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ತೀಯ ಗಂಗಲಲ್ಲ ಬೇಡ ಗಂಗಾ ಬೇಡ ದೇವರ ಅದೇನು ಮಾಡ್ತಾನೋ ಮಾಡ್ಲಿ ಇಲ್ಲ ಬನ್ನಿ ನೀವು ಊಟ ಆದ್ರೂ ಮಾಡುವರಂತೆ ಬೇಡ ಗಂಗಾ ಬೇಡ ನನಗೆ ಹಸಿವೆ ಇಲ್ಲ ಗಂಗಾ ಹಸಿವೆ ಇಲ್ಲ ಬೇಡ ಅಂದ್ರೆ ಹೇಗೆ ರೀ ನಾನೇ ನನ್ನ ಕೈಯಾರೆ ನಿಮಗೆ ಊಟ ಮಾಡಿಸ್ತೀನಿ ಬನ್ನಿ ಸಿಕ್ಕ ಸಿಕ್ಕವರಿಗೆಲ್ಲ ಮೂರ್ ಹೊತ್ತು ಕೂಳ ಹಾಕೋದಕ್ಕೆ ಇದೇನು ಮನೇನೋ ಇಲ್ಲ ಯಾಕೆ ಕಾವೇರಿ ಯಾಕೆ ಈ ರೀತಿ ಮಾತನಾಡ್ತಾ ಇದೀಯ ಅವರಿಗೆ ಹೊಟ್ಟೆ ಹಸಿವಾಗಿದೆ ಹೊಟ್ಟೆ ಹಸಿವಾದವರಿಗೆ ಅಣ್ಣನೇ ದೇವ್ರು ಅಮ್ಮ ಅಣ್ಣನೇ ದೇವ್ರು ಅಣ್ಣ ಅಂತೆ ಅಣ್ಣ ಅಲ್ಲೇ ನನ್ನ ಗಂಡ ಹಗ್ಲು ರಾತ್ರಿ ಅನ್ನದೇ ಕಷ್ಟಪಟ್ಟು ದುಡುಕೊಂಡು ತಂದು ಹಾಕ್ಬೇಕು ನೀವು ಕುಂತ್ಕೊಂಡು ಮೂರು ಹೊತ್ತು ತಿನ್ಬೇಕಾ ನೋ ನನ್ನ ಗಂಡನ ಸಂಬಳದಲ್ಲಿ ಇನ್ನೂ ಅದೆಷ್ಟು ದಿನ ಅಂತ ಈ ರೀತಿ ಬಿಟ್ಟಿ ಕೂಳನ ತಿಂತೀರಾ ಏನೇ ಕಾವೇರಿ ನನ್ನ ಗಂಡ ನನ್ನ ಗಂಡ ಅಂತ ಯಾಕೆ ಬಾಯಿಗೆ ಬಂದ ಹಾಗೆ ಬಡದ್ಕೊಳ್ತಾ ಇದೀಯಾ ನಿನ್ನ ಗಂಡ ಈ ಮಟ್ಟಕ್ಕೆ ಬೆಳೆದು ಇಂಜಿನಿಯರ್ ಆಗಿ ನಿನ್ನ ಕೈಯಲ್ಲಿ ದುಡ್ಡು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ನನ್ನ ಗಂಡ ಕನೆ ಕಾರಣ ನಿನ್ನ ಗಂಡ ಬೆಳೆಸೋದಕ್ಕೆ ಕೂಲಿ ಮಾಡಿ ಹಮಾಲಿ ಮಾಡಿ ಸಾಕಷ್ಟು ಕಷ್ಟಪಟ್ಟು ತನ್ನ ಬೆವರು ಸುರಿಸಿ ನಿನ್ನ ಗಂಡನಿಗೆ ವಿದ್ಯಾಭ್ಯಾಸ ಕಲಿಸಿದ್ದಾರೆ ನನ್ನ ಗಂಡನ ಬೆವರಿನ ಮುಂದೆ ನಿನ್ನ ಗಂಡನ ನೌಕರಿ ಯಾವ ಸಮಾನಕ್ಕೂ ಅಲ್ಲ ಕಾವೇರಿ ನೋಡು ನಿನ್ನ ಶ್ರೀಮಂತಿಕೆ ಅಹಂಕಾರನ ನನ್ನ ಮುಂದೆ ತೋರಿಸೋದಕ್ಕೆ ಹೋಗ್ಬೇಡ ಅಂದ್ರೆ ಅವರ ಹಾಗೆ ಇವರ ಹಾಗೆ ಅಂದ್ರೆ ಅದಕ್ಕೆ ನಾನೇನೆ ಮಾಡ್ಬೇಕು ನೋಡೋ ಯಾರೋ ಹೇಗಾದ್ರೂ ಇರ್ಲಿ ಆದ್ರೆ ಈ ಮನೆಯಲ್ಲಿ ಇನ್ನು ಮುಂದೆ ನಾನು ಹೇಳ್ಕೊಂಡು ಕೇಳ್ತಾ ಬಿದ್ದಿದ್ರೆ ಸರಿ ಇಲ್ದಿದ್ರೆ ಜಾಗ ಖಾಲಿ ಮಾಡ್ಬೇಕಾಗತ್ತಷ್ಟೇ ಹೋಗಲಿ ಬಿಡು ಗಂಗಾ ಅವಳು ಎಷ್ಟೇ ಆದರೂ ನನ್ನ ತಮ್ಮನ ಹೆಂಡತಿ ಅವಳ ಮಾತಿಗೆ ಹೆದರು ಉತ್ತರ ಕೊಡಬೇಡ ಆ ದೇವರು ಏನು ಮಾಡ್ತಾನೋ ಮಾಡಲಿ ಏನ್ರಿ
ಅವಳ ಮಾತಿಗೆ ಎದುರು ಉತ್ತರ ಕೊಡಬೇಡ ಮಾತಾಡಬೇಡ ಅಂತ ಹೇಳಿದ್ರೆ ನಾವು ಮಾತ್ರ ಈ ಮನೆ ಬಿಟ್ಟು ಹೋಗು ಅಂದ್ರೆ ಎಲ್ಲಿಗೆ ಹೋಗೋದು ನೋಡು ಗಂಗಾ ರಾಮಾಯಣದಲ್ಲಿ ರಾಜಭಾರ ಮಾಡಲಿ ಎಂದು ನಾಲೇಕೆ ವನವಾಸ ಮಾಡಲಿ ಎಂದು ತಂದೆಯ ಮಾತನ್ನು ತಿರಸ್ಕರಿಸಿದ್ದರೆ ರಾಜ ವೈಭೋಗದಿಂದ ಮರಿಬದಿತ್ತು ಆ ಶ್ರೀರಾಮಚಂದ್ರ ಅಣ್ಣ ತಮ್ಮಂದಿರಿಗೆ ಉದಾಹರಣೆ ಅಂದ್ರೆ ರಾಮ ಲಕ್ಷ್ಮಣರು ಅಂತಾರೆ ಆಶಾ ಗೋಪುರವನ್ನೇ ಕಟ್ಟಿಕೊಂಡು ಬಂದ ಸೀತಾಮಾತೆ ವನವಾಸ ಅನುಭವಿಸಲಿಲ್ವೇ ಗಂಗಾ ಅರ್ಥ ಮಾಡಿಕೋ ಗಂಗಾ ಅರ್ಥ ಮಾಡಿಕೋ ಬದುಕಲು ಮನೆಯೇ ಬೇಕಾ ಗಂಗಾ ಮನೆಯೇ ಬೇಕಾ ಸಾಲು ಮರದ ತಿಮ್ಮಕ್ಕ ಸಾಲು ಸಾಲು ಗಿಡ ಮರಗಳನ್ನ ನೆಟ್ಟಿದ್ದಾಳೆ ಯಾವುದಾದ್ರೂ ಗಿಡದ ನೆರಳಿನಲ್ಲಿ ಬದುಕಿದ್ರಾಯ್ತು ಬಾ ಗಂಗಾ ಬಾ ಹೋಗೋಣ ಅಣ್ಣ ಇಷ್ಟ ದಿನದಲ್ಲಿ ಎಲ್ಲಿಗಂತ ಹೋಗುತ್ತೀರಣ್ಣ ಹರಿಯೋ ನದಿನ ಅದು ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ರೆ ಅದು ಏನು ಹೇಳುತ್ತೋ ಸತೀಜ್ಯ ನಾವೆಲ್ಲಿಗಾದ್ರೂ ಹೋಗ್ತಾವಪ್ಪ ನೀವಾದ್ರೂ ಸಂತೋಷವಾಗಿರಿ ನೋಡಪ್ಪ ಸತೀಶ ನೀ ನನಗೆ ಕಣ್ಣುಗಳೇ ಕಾಣಿಸ್ತಾ ಇಲ್ಲ ಅವರು ಹಸಿದು ಬಂದಾಗ ಊಟಕ್ಕೆ ಕೊಟ್ರೆ ಈ ನಿನ್ನ ಹೆಂಡತಿ ಆ ತಟ್ಟೆನ ಕೆಳಗೆ ಚೆಲ್ ಬಿಟ್ಲಪ್ಪ ಚೆಲ್ ಬಿಟ್ಲು ಕಾವೇರಿ ಈಗ ಏಕೆ ಮಾಡಿದೆ ಯಾಕ್ರಿ ಯಾಕೆ ಇಲ್ಲದ ವಿಷಯದಲ್ಲಿ ನೀವೇಕೆ ಭಾಗವಹಿಸ್ತಾ ಇದ್ದೀರಾ ನೋಡಿ ಈ ವಿಷಯದ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ಸುಮ್ಮನೆ ಇದ್ಬಿಡಿ ಮುಂದೆ ಒಂದು ಮಾತು ನೆತ್ತಿದ್ದು ನಿಜವಾದ್ರೆ ನಿಮಗೆ ನನ್ನ ಆಣೆ ಆಗಿದೆ ಕಾವೇರಿ ಕಾವೇರಿ ಹಾ ಹಾ ಯಾಕೆ ಮುಂದೆ ನೀವು ಕೂಡ ಇವ್ರ ಹಾಗೆ ವನವಾಸಕ್ಕೆ ಹೋಗ್ಬೇಕು ಅಂತ ಇದ್ದೀರಾ ಕಾವೇರಿ ಅಮ್ಮ ತಾಯಿ ಮನೆಯಮ್ಮ ಮಹಾಲಕ್ಷ್ಮಿ ನಿನ್ನ ಋಣ ಇಲ್ಲಿಗೆ ತೀರಿತಮ್ಮ ತೀರಿತು ಗಂಗಾ ನಾನು ಒಂದು ಸಾರಿ ನಮ್ಮ ಮನೆಯ ಹೊಸಲಿಗೆ ಹಣೆಯನ್ನ ಹಚ್ಚಬೇಕು ಗಂಗಾ ಕರೆದುಕೊಂಡು ಹೋಗು ನಿಧಾನವಾಗಿ ಬನ್ನಿ ಅಯ್ಯೋ ದೇವ್ರೆ ಏನಪ್ಪ ನಿನ್ನ ಲೀಲೆ ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡಿ ಸಾಕಷ್ಟು ಕಷ್ಟ ಕೊಟ್ಟು ಕಣ್ಣೀರಿನಲ್ಲೇ ಕೈ ತೊಳೆಯುವ ಪರಿಸ್ಥಿತಿ ತಂದು ಒಡ್ಡಿದೆಯಲ್ಲಪ್ಪ ಈಗ ಮನೆ ಬಿಟ್ಟು ಬೀದಿ ಪಾಲಾದ್ಮೇಲೆ ಅಲ್ಲ ರೀ ನಾವು ಎಲ್ಲಿ ಅಂತ ಇರೋದು ರೀ ಎಲ್ಲಿ ಅಂತ ಇರೋದು ಹಾಗಲ್ಲ ಬೇಡ ಗಂಗಾ ಹಾಗಲ್ಲ ಬೇಡ ದೇವರಿಗಂದೇನು ಪ್ರಯೋಜನವಿಲ್ಲ ಗಂಗಾ ಇಡೀ ಸಮಾಜದ ಚಿತ್ರಣವೇ ಬದಲಾಗಿದೆ ಆ ದೇವರಿಗಂದು ಏನು ಪ್ರಯೋಜನವಿಲ್ಲ ಹಾಗಂತ ನಾವು ಎಲ್ಲಿಗೆ ಅಂತ ಹೋಗೋದು ಸ್ವಾಮಿ ದೇವರು ಒಂದು ಗೊತ್ತಾಗ್ತಾ ಇಲ್ಲ ಗೂಳಿ ಬಿದ್ದಾಗ ಆಡಿಗೊಂದು ಕಲ್ಲು ಅನ್ನೋ ಹಾಗೆ ಈ ಸಮಾಜದಲ್ಲಿ ನಾವೆಲ್ಲೇ ಕೆಲಸ ಕೇಳೋದಕ್ಕೆ ಅಂತ ಹೋದ್ರು ಯಾರು ಒಂದು ಕೆಲಸನೂ ಕೊಡ್ಲಿಲ್ಲ ಹಾಗಂತ ಎಲ್ಲಿ ಇರೋದು ಹೇಳಿ ಸ್ವಾಮಿ ಹೇಗೆ ಗಂಗಾ ಗಂಗಾ ಈಗ ಹೇಗೆ ದುಃಖ ಪಡ್ತಿದ್ದೀಯ ಸಮಾಧಾನ ಮಾಡಿಕೋ ಗಂಗಾ ಸಮಾಧಾನ ಮಾಡಿಕೋ ನನ್ನ ಮನೆ ಮಳಗಲು ಬಂದ ಅದ್ಯಾವ ಸುಖ ಕಂಡಿದ್ದೀಯಾ ನನ್ನ ಬಡತನದ ಜೀವನದಲ್ಲಿ
ಬರೇ ಉಪವಾಸ ವನವಾಸ ಅನುಭವಿಸಿದಿಲ್ಲ ಆಗಿಲ್ಲದ ದುಃಖ ಈಗೇಕೆ ಗಂಗಾ ಈಗೇಕೆ ಸ್ವಾಮಿ ಆಗಿನ ಪರಿಸ್ಥಿತಿಯೇ ಬೇರೆ ಈಗಿನ ಪರಿಸ್ಥಿತಿಯೇ ಬೇರೆ ಇದೆ ಈಗ ದುಡಿಯುವುದಕ್ಕೆ ದುಡಿಮೆ ಇಲ್ಲ ಹೊಟ್ಟೆ ಹಸು ಆದರೆ ತಿನ್ನೋದಕ್ಕೆ ಅನ್ನ ಇಲ್ಲ ನಮ್ಮನ್ನ ನೋಡ್ಕೊಳ್ತಾರೆ ಅಂತ ನೀವು ಸಾಕಷ್ಟು ಕಷ್ಟಪಟ್ಟು ನಿಮ್ಮ ತಮ್ಮಂದರನ್ನ ಓದಿಸಿದ್ರಿ ಆದರೆ ಈಗ ನಾವು ಈ ಸ್ಥಿತಿಯಲ್ಲಿರುವಾಗ ಯಾರಿದ್ದಾರೆ ಅಂತ ಹೇಳಿ ಸ್ವಾಮಿ ಯಾರಿದ್ದಾರೆ ಅಂತ ನೋಡ್ಕೋತಾರೆ ಅನ್ನೋ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಹಣ ಬಂದಿದೆ ಇದನ್ನು ತೆಗೆದುಕೊಂಡು ನಿಮ್ಮನ್ನ ಆಸ್ಪತ್ರೆಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಏ
ರೈತ ಸಂಘದ ಅಧ್ಯಕ್ಷರಾದ ವೀರಭದ್ರನವರೇ ಹೇಗಿದ್ದೀರಾ? ಈ ರಾಜ್ಯದ ಸಚಿವನಾದ ನನಗೆ ಎದುರಾಗಿ ನಿಂತಿಯಲ್ಲ, ಏನಾಯಿತು ನಿನ್ನ ಗತಿ? ಅದರ ಪ್ರತಿಫಲನೇ ಇದು, ಇದುವೇ ದುಷ್ಟರ ಸಾಮ್ರಾಜ್ಯ. ಹಲೋ ಮಿಸ್ಟರ್ ವೀರಭದ್ರನವರೇ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರಬೇಕಲ್ಲ, ಹೇಗೆ ನಡೆದಿವೆ ನಿಮ್ಮ ರೈತರ ಸಂಘದ ಮೀಟಿಂಗ್ಗಳು? ನೋಡಿದೀಯಾ ವೀರಭದ್ರ, ಈ ದುಷ್ಟರನ್ನು ಎದುರು ಹಾಕಿಕೊಂಡ ಪ್ರಭಾವವನ್ನು, ಇದು ದುಷ್ಟರ ಸಾಮ್ರಾಜ್ಯ, ಇದುವೇ ದುಷ್ಟರ ಸಾಮ್ರಾಜ್ಯ. ಈ ದುಷ್ಟರ ಸಾಮ್ರಾಜ್ಯದಲ್ಲಿ ನಿನ್ನಂತ ಒಬ್ಬ ಬಡಪಾಯಿ ಬಿಕಾಯಿದು ಏನು ನಡೆಯುವುದಿಲ್ಲ ಅನ್ನುವುದಕ್ಕೆ ಇದೇ ಉದಾಹರಣೆ. ವೀರಭದ್ರ, ಪ್ರತಿಯೊಂದು ಹೆಜ್ಜೆ ಇಡಬೇಕಾದರೂ ಯೋಚನೆ ಮಾಡ್ತಾ ಇರಬೇಕು. ಏಕೆ ಗೊತ್ತ? ಇದು ದುಷ್ಟರ ಸಾಮ್ರಾಜ್ಯ. ನಿನಗೆ ಎನ್ನು ಈ ರಸ್ತೆಯ ಪುಟ ಬಹುತೇ ಗತಿ ಬೇಡು, ಬೇಕ್ಷೆ ಬೇಡು, ನಿನ್ನ ಕಣ್ಣು ಬರುವವರೆಗೂ ಬೇಕ್ಷೆ ಬೇಡು. ಹಲೋ ಮಿಸ್ಟರ್ ವೀರಭದ್ರನವರೇ, ಎಲ್ಲಿ ಹೋಯ್ತು ನಿನ್ನ ವೀರ ಪರಶುರಾಮ ಕೋಟ್ಲೆ? ನಿನ್ನ ಚಾಲೆಂಜ್ಗೆ ತಕ್ಕ ಉತ್ತರ ಸಿಕ್ಕಿರಬೇಕಲ್ಲ. ನಿನಗಿನ್ನು ಭಿಕ್ಷೆ ಎತ್ತುವುದೊಂದೇ ಗತಿ. ಮುಂದೆ ಏನಾದರೂ ತರಲೆ ಮಾಡಿದ್ದು ಕಂಡು ಬಂದರೆ ಉಗ್ರಗಾಮಿ ಅಂತ ಅರೆಸ್ಟ್ ಮಾಡಿ ಎನ್ಕೌಂಟರ್ ಮಾಡಿ ಬಿಸಾಕಿ ಬಿಡ್ತಾರೆ ಮಗನು. ನಾನು ತೊಟ್ಟಿರೋದು ಬರೀ ಕಾಕಿ ಅಲ್ಲ, ಕತರ ಕಾಕಿ. ರೈತ ಸಂಘದ ಮುಖಂಡ ವೀರಭದ್ರಣ್ಣ, ಬ್ಯಾಡ 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 ಅಂದು ಅಪ್ಪ ಇವಂಗ ನನ್ನ ಮಾತ ಕೇಳ ನೋಡ್ರಿ ಅವ ವೀರಭದ್ರಣ್ಣ ದೊಡ್ಡ ಜೋಡಿ ಗುದ್ದಾಡದ್ ಬ್ಯಾಡ ಅಂದ ಕೈಯಾಗ
ಕಡ್ಡಿ ಕೊಟ್ಟು ಹೇಳ್ತಾರೆ ಇವಂಗ ನನ್ನ ಮಾತೇಳಿ ಕೇಳ್ತಾನ. ಈಗ ನೋಡ್ಸರಿ ಯಾರು ಇವನ ನೋಡ್ರಿ ಇಲ್ಲಿ ಪರಿಸ್ಥಿತಿ ಒಂದು ಬೇಡ ಅಂದು ಅಪ್ಪ ನನ್ನ ಮಾತು ಕೇಳ ನೋಡು. ನೀನು ಸಿಡಿ ಎದ್ದ ರೈತನಾದರೆ ನಾವು ದುಷ್ಟರು. ನೀನು ಸಿಡಿ ಎದ್ದ ರೈತನಾದರೆ ನಾವು ದುಷ್ಟರು. ನೋಡಿದ್ರೇನ್ರಿ ಈ ದುಷ್ಟರ ದುಹಂಕಾರವನ್ನ ನಮ್ಮಂತ ಬಡವರನ್ನ ನೋಡಿ ಅದೇ ಯಾವ ರೀತಿ ಕೇಕೆ ಹಾಕಿ ನಗ್ತಾ ಇದ್ದಾರೆ ಅಂತ. ನಮಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು ಸ್ವಾಮಿ, ನಮಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಬಾ ಗಂಗಾ, ನನಗೆ ತುಂಬಾ ಆಯಸವಾಗ್ತಿದೆ ಗಂಗಾ. ಎಲ್ಲೂ ಬೇಡ, ನಮ್ಮ ಇರಭದ್ರೇಶ್ವರ ದೇವಸ್ಥಾನದ ಹತ್ರ ಕರೆದುಕೊಂಡು ಹೋಗು ಗಂಗಾ. ಆ ಇರಭದ್ರೇಶ್ವರನ ಪಾದದ ಧೂಳು ತಾಕಿದ್ರೆ ನಮ್ಮ ಕಷ್ಟವಾದರೂ ಪರಿಹಾರವಾಗುತ್ತೆ ಗಂಗಾ. ಬಾ ಗಂಗಾ ಹೋಗೋಣ. ಬನ್ನಿ ಸ್ವಾಮಿ. ಭದ್ರಣ್ಣ, ಎಂಥ ಸಮಯದಲ್ಲಿ ನನಗೆ ಸಹಾಯ ಮಾಡಿದ್ದೆ, ಇಂಥ ಪರಿಸ್ಥಿತಿ ನಾ ನಿನಗೆ. ಬಾರಣ್ಣ, ನಮ್ಮನೆಗೆ ಹೋಗೋಣ. ನೋಡು ತಮ್ಮ, ಒಂದೇ ತಾಯಿಯ ರಕ್ತ ಹಂಚಿಕೊಂಡು ಬೆಳೆದ ನನ್ನ ತಮ್ಮನೇ ಮನೆಯಿಂದ ನನ್ನ ಹೆಂಡತಿ ನಾನು ಹೊರಬಂದಾಗ ಎಲ್ಲಿಗೆ ಅಂತ ಕೇಳದೆ ಒಳಗೆ ಹೋದನಪ್ಪ. ಅಂಥದ್ರಲ್ಲಿ ನಿಮ್ಮ ಮನೆಗೆ ನಾನು ಬರುವುದು ಅಂದರೆ ಇರಲಿ ಬಾರಣ್ಣ, ಹೋಗೋಣ, ನಮ್ಮನೆಗೆ ಹೋಗೋಣ ಬಾರಣ್ಣ. ಸ್ವರ್ಗ ನರಕ ಎಲ್ಲ ಮೇಲೆ